ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನ ಹತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದ್ರಿ. ಆ ಊರಿನ ಹೆಸರು ನಿಡಘಟ್ಟ. ನಿಡಘಟ್ಟ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ಅಲ್ಲಿರ್ತಕ್ಕಂಥ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ಕಾಳೇಶ್ವರ ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ. ಅಕಸ್ಮಾತ್ ಅದಿದ್ರೆ ಯಾವ ಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ಕೂಡ ನೋಡೋಣ. ನೀವು ಫಸ್ಟ್ ಟೈಮ್ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣಕ್ಕೆ ನಿಮಗೆ ಪಟಪಟ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ ಅಲ್ಲಿ ಹೋಗೋಣ. ಸ್ನೇಹಿತರೆ, ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನತ್ತಿ ಇನ್ನೊಂದು ಊರಿಗೆ ಬಂದಿದ್ದೀನಿ. ಈ ಊರಿನ ಹೆಸರು ನಿಡಘಟ್ಟ. ನಿಡಘಟ್ಟ ಇರತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ. ನನ್ನ ಹಿಂದ್ಗಡೆ ಹೊಸ ದೇವಸ್ಥಾನ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ನೀವು ಕಾಣಬಹುದು. ಆದರೆ ಇದೇ ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಹೆಸರು ಕಾಳೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅದರ ಇತಿಹಾಸ ಹುಡ್ಕೊಂಡು ಹೋದ್ರೆ ಸುಮಾರು 883 ವರ್ಷಗಳ ಹಿಂದೆ ಹೋಗ್ತೀವಿ. ಈ ಸಂಗತಿ ನಮಗೆ ಹೇಗೆ ಗೊತ್ತಾಗತ್ತಪ್ಪ ಅಂದರೆ, ದೇವಸ್ಥಾನದ ಬಗ್ಲಿಗೆ ಒಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನ ಆ ಪುರಾತನ ದೇವಸ್ಥಾನದ ಕಥೆಯನ್ನು ಹೇಳುತ್ತೆ. ಬನ್ನಿ ಆ ಶಿಲಾಶಾಸನದ ಸಾರಾಂಶವನ್ನು ನಿಮಗೆ ಹೇಳ್ತೀನಿ. ನನ್ನ ಪಕ್ಕದಲ್ಲಿ ಒಂದು ಶಿಲಾಶಾಸನ ಇರತಕ್ಕಂಥದ್ದು ನೀವು ನೋಡಬಹುದು. ಈ ನಿಡ್ಗಟ್ಟದಲ್ಲಿರ್ತಕ್ಕಂಥ ಈ ಶಿಲಾಶಾಸನ ಏನು ಹೇಳತ್ತಪ್ಪ ಅಂತಂದರೆ, ಹೊಯ್ಸಳರ ದೊರೆ ವಿಷ್ಣುವರ್ಧನನ್ನು ರಾಜ್ಯಭಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು 883 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಶಕ 1139 ಡಿಸೆಂಬರ್ 25 ದಾಖಲಾದ ಶಿಲಾಶಾಸನದ ಪ್ರಕಾರ, ಈ ನಿಡಘಟ್ಟದ ಮಾಳಿ ಶೆಟ್ಟಿ ಮತ್ತು ಮಾಕಿ ಕಬ್ಬೆ ದಂಪತಿಗಳ ಪುತ್ರನಾದ ಕಾಳಗೌಡನು ಆಸಂದಿ ನಾಡಿನೊಳಗಿನ ನಿಡಘಟ್ಟ ಊರಿನ ಈಶಾನ್ಯ ಭಾಗದಲ್ಲಿ ಕಾಳೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿಸಿ ದೇವರ ಅಂಗಭೋಗಕ್ಕೆ ಶಿವಶಕ್ತಿ ಪಂಡಿತರಿಗೆ ಧಾರಾಪೂರ್ವಕವಾಗಿ ಗದ್ದೆ ಮತ್ತು ಬೆತ್ತಲು ಜಮೀನುಗಳನ್ನು ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ದಾಖಲಾಗಿರತಕ್ಕಂಥದ್ದು ನಾವು ಕಾಣಬಹುದು. ಹೊಯ್ಸಳರ ಕಾಲದ ಶಿಲಾಶಾಸನವನ್ನು ಬೆನ್ನತ್ತಿ ಕಡೂರು ತಾಲೂಕಿನಾದ್ಯಂತ ಕೆಲವು ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟೆ. ಆ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಲ್ಲಿ ಹಳೆ ದೇವಸ್ಥಾನವನ್ನು ಉಳಿಸ್ಕೊಂಡಿದ್ರು. ಇನ್ನು ಕೆಲವು ಊರುಗಳಲ್ಲಿ ಹಳೆ ದೇವಸ್ಥಾನವನ್ನು ಕೆಡವಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಅದೇ ರೀತಿ ನಿಡಘಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಆ ಹಳೆಯ ದೇವಸ್ಥಾನವನ್ನು ಕೆಡವಿ ಈಗ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಮಾಡ್ತಾ ಇರತಕ್ಕಂಥ ದೇವಸ್ಥಾನ. ಮತ್ತು ಇದು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡ್ತಾ ಇರತಕ್ಕಂಥ ದೇವಸ್ಥಾನವನ್ನು ನಾವು ಕಾಣಬಹುದು. ಈ ದೇವಸ್ಥಾನದಲ್ಲಿ ನವರಂಗ ಸುಖದಾಸಿ ಗರ್ಭಗುಡಿ ಇರತಕ್ಕಂಥದ್ದು ನಾವು ಕಾಣಬಹುದು. ಆದರೆ ಈ ದೇವಸ್ಥಾನದಲ್ಲಿ ಹಳೆಯ ಕುರುಹಾಗಿ ಯಾವುದೂ ಇಲ್ಲ. ಲಿಂಗ ಆಗಲಿ, ಬಸವಣ್ಣ ಆಗಲಿ, ಅಥವಾ ಇನ್ಯಾವುದೇ ದೇವಸ್ಥಾನದ ಪಳಿಯುಳಿಕೆಗಳು ಈಗ ಉಳಿದಿಲ್ಲ. ನನ್ನ ಹಿಂದೆ ನೀವು ನೋಡ್ತಾ ಇರತಕ್ಕಂಥದ್ದು ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ದೇವಸ್ಥಾನ. ಸ್ಥಳೀಯರು ಈ ದೇವಸ್ಥಾನವನ್ನ ಕಲ್ಲೇಶ್ವರ ದೇವರು ಅಂತ ಹೇಳಿಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ದೇವಸ್ಥಾನ ನಿರ್ಮಿಸಿ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಇದಕ್ಕೆ ಕಾಳೇಶ್ವರ ದೇವಸ್ಥಾನ ಅಥವಾ ಕಾಳೇಶ್ವರ ದೇವರು ಅಂತ ಕರೀತಾ ಇದ್ರು. ಬನ್ನಿ, ಹೊಸದಾಗಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಈ ದೇವಸ್ಥಾನದ ಒಳಗಡೆ ನಿಮಗೆ ತೋರಿಸ್ಕೊಂಡು ಬರ್ತೇನೆ. ನಾನು ದೇವಸ್ಥಾನದ ನವರಂಗದಲ್ಲಿ ಇದ್ದೀನಿ. ಇದು 4 ಕಂಬಗಳುಳ್ಳ 9 ಅಂಗಣ ಇರತಕ್ಕಂಥ ದೇವಸ್ಥಾನ. ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಕಂಬಗಳೆಲ್ಲ ವಿಶೇಷವಾದ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದೇ ರೀತಿ ಒಂದು ಸರಳವಾಗಿರ್ತಕ್ಕಂಥ ಭುವನೇಶ್ವರಿಯಿಂದ ನಾವು ನೋಡ್ಬೋದು ನವರಂಗದಲ್ಲಿ. ಮತ್ತು ಇಲ್ಲಿ ಸುಖನಾಸಿ ಮತ್ತು ಗರ್ಭಗುಡಿ ಇರ್ತಕ್ಕಂಥದ್ದು ನೋಡ್ಬೋದು. ನಿರ್ಮಾಣ ಹಂತದಲ್ಲಿರುವ ಸ್ಥಳೀಯರು ಕಲ್ಲೇಶ್ವರ ದೇವರು ಅಂತ ಕರೆಯಲ್ಪಡುವ ಕಾಳೇಶ್ವರ ದೇವಸ್ಥಾನವನ್ನು ಒಂದು ರೌಂಡ್ ನೋಡ್ಕೊಂಬರೋಣ. ಆದರೆ ಅದು ನಿರ್ಮಾಣ ಹಂತದಲ್ಲಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.